ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ಸಕಾಲಕ್ಕೆ ಕೂಲಿ ನೀಡಿದಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಪಟ್ಟಣದ ಶುಕ್ರವಾರ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಮಳವಳ್ಳಿ ಪಟ್ಟಣದ ಬಸ್ ನಿಲ್ದಾಣದಿಂದ ಮೆರವಣಿಗೆ ಹೊರಟ ಸಾವಿರಾರು ಮಂದಿ ಕೂಲಿಕಾರರು ದಾರಿಯುದ್ದಕ್ಕೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ನಂತರ ತಾಲೂಕು ಕಚೇರಿ ತಲುಪಿದ ಪ್ರತಿಭಟನಾಕಾರರು ಕಚೇರಿ ಮುಖ್ಯ ಗೇಟ್ನ ಮುಚ್ಚಿ ಕಚೇರಿ ಹೊರ ಭಾಗದಲ್ಲಿ ಪ್ರತಿಭಟನಾಕಾರರನ್ನು ತಡೆಯಲು ಯತ್ನಿಸಿದ ಪೊಲೀಸರ ತಡೆಯನ್ನು ತಳ್ಳಿಹಾಕಿ ಒಳಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳ ಈ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕೃಷಿ ಕೂಲಿಕಾರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಮಾದುರ್ ಅವರು, ನರೇಗಾ ಯೋಜನೆಯ ಕೂಲಿಕಾರರಿಗೆ ಕಳೆದ 4 ತಿಂಗಳಿನಿಂದ ತಾಲೂಕು ಪಂಚಾಯತಿ ಇಒ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಕೆಲಸ ನೀಡದ ಯೋಜನೆಯನ್ನು ಬುಡಮೇಲು ಮಾಡಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಂಡು ಸಂಚು ನಡೆಸುತ್ತಾರೆ ಎಂದು ಅಧಿಕಾರಿಗಳ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದರು. ಇನ್ನು ಬಡ ಕೂಲಿಕಾರರ ಪರವಾಗಿ ನಿಲ್ಲಬೇಕಾದಂಥ ತಾಲೂಕು ಪಂಚಾಯತಿ ಇಒಗಳು ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡುತ್ತಾ ಬಡ ಕೂಲಿಕಾರರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ಇವರನ್ನು ಬದಲಾಯಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಸಂಘದ ತಾಲೂಕು ಅಧ್ಯಕ್ಷ ಶಿವಮಲೈ ಮಾತನಾಡಿ, ಕಚೇರಿ ಗೇಟ್ ಬೀಗ ಹಾಕಿಸಿ ಕೂಲಿಗಾರರ ಸಂಘದ ವತಿಯಿಂದ ಪ್ರತಿಭಟನೆ ಹತ್ತಿಕ್ಕೂ ಯತ್ನ ನಡೆಸಿದ್ದಾರೆ. ಈ ವಾರ್ತೆಯನ್ನು ಖಂಡಿಸಿ ನಾವು ಬೇಡಿಕೆ ಈಡೇರಿಸುವ ಹೊರತು ಸ್ಥಳ ಬಿಟ್ಟು ಕದಲಿದಿಲ್ಲ ಎಂದು ಮಾತನಾಡಿದರು. ಮುಖಂಡರಾದ ಟಿ ಎಚ್ ಆನಂದ್, ಶಿವಕುಮಾರ್, ಪಾಪಣ್ಣ, ಕುಂತೂರು ಲಕ್ಷ್ಮಿ, ರಾಮಣ್ಣ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಡೈಮಂಡ್ ಟಿವಿ, ಮಳವಳ್ಳಿ. ವರದಿಗಾರರು ಸಿದ್ಧಾರ್ಥ. ಬಡವರಿಗಾಗಿ, ಬಡವರಿಗೆ ಉದ್ಯೋಗ ಕೊಡ್ಲಿಕ್ಕಾಗಿ ಆ ಉದ್ಯೋಗವನ್ನ ಕಸ್ಕೊಂಡು ನೀವು ನುಂಗಿ ನೀರು ಕುಡಿಯವರು, ನೀವು ಬೀಗ ಹಾಕೊಳ್ತಿರಲ್ರಿ, ನೀವು ನಾಚಿಕೆ ಹಾಕ್ಬೇಡದ್ರಿ. ಏನದು, ಇದಾಗ್ಬೇಕಾ ಇದು? ಅದ್ರ ಜೊತೆಗೆ ನೀವು ಕುಡಿಯೋ ನೀರು ಕೊಡಬೇಕು ಅಂತ ಇದೆ, ಮತ್ತೆ ನೆರಳು ಕೊಡಬೇಕು ಅಂತ ಇದೆ, ಔಷಧಿ ಕಿಟ್ ಕೊಡಬೇಕು ಅಂತ ಇದೆ. ಔಷಧಿ ಕಿಟ್ ಹೆಸರಿನಲ್ಲಿ ನೀವು ಲೂಟಿ ಮಾಡ್ತಾ ಇದ್ದೀರಿ, ಕುಡಿಯೋ ನೀರು ಕ್ಯಾನ್ ನೀವು ಲೂಟಿ ಮಾಡ್ತಾ ಇದ್ದೀರಿ, ಟಾರ್ಪಲ್ ಕೊಡೋ ವಿಷಯದಲ್ಲಿ ನೀವು ಲೂಟಿ ಮಾಡ್ತಾ ಇದ್ದೀರಿ, ಸಾರ್ಪನಿಂಗ್ ಚಾರ್ಜಸ್ ನಮ್ಮ ಸಲಕರಣೆ ವೆಚ್ಚವನ್ನ ಕೊಡಬೇಕು ಅಂತ ಹೇಳಿ 10 ರೂಪಾಯಿ ಕೊಡ್ತಾ ಇದ್ದಿದ್ದನ್ನು ನೀವು ಲೂಟಿ ಮಾಡ್ತಾ ಇದ್ದೀರಿ. ಇನ್ಯಾವ ಲೂಟಿ ಮಾಡ್ತೀರಿ? ನಮ್ಮ ರಕ್ತ ಒಂದಿದೆ ಅಷ್ಟೇ ನಿಮ್ಮ ಹತ್ರ ಕುಡಿಲಿಕ್ಕೆ, ರಕ್ತವನ್ನು ಬಸ್ತಿದ್ದೀರಿ ಇಲ್ಲಿವರೆಗೆ, ಸುಮ್ಮನೆ ಅಲ್ಲ, ರಕ್ತವನ್ನು ಬಸದು ನೀವು ಜೀವನ ಮಾಡ್ತಾ ಇದ್ದೀರಿ, ನಿಮಗೆ ನಾಚಿಕೆ ಆಗಬೇಕು. ಹಾಗಾಗಿ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಏನು ಬೇಡಿಕೆಗಳಿದಾವೋ ನಮ್ಮ ಎಲ್ಲ ಪಂಚಾಯತ್ಗಳಿಂದ ಬಂದಿರುವಂತೆ ನಮ್ಮ ಕೂಲಿಕಾರರು ಏನು ಆ ಸಮಸ್ಯೆಗಳನ್ನು ಒತ್ತಿಕೊಂಡು ಬಂದಿದಾರೋ, ಇಲ್ಲೇನು ಬಹಳ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲಿಲ್ಲ, ನಾವು ಕುಣಿಯಕ್ ಬರಲಿಲ್ಲ, ಕುಣಿತಾ ಇರೋರು ನೀವು, ಕುಪ್ಪಳಿಸ್ತಾ ಇರೋರು ನೀವು, ತಿಂದು ತೇಗ್ತಾ ಇರೋರು ನೀವು, ಲೂಟಿ ಮಾಡ್ತಾ ಇರೋರು ನೀವು,
ಲೂಟಿಕಾರರು ಈ ರೀತಿಯ ಜೀವನ ಮಾಡುವಂತವರು ನಮ್ಮ ಮೇಲೆ ನೀವು ಕದಾ ಪ್ರಹಾರ ಮಾಡ್ತೀರಲ್ಲ, ನಾಚಿಕೆ ಆಗೋದ್ಬೇಡವಾ? ಇದು ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನ ನಮ್ಮ ಮೇಲೆ ಏರ್ಲಿಕ್ಕೆ ಹೊರಟಿದ್ದಾರೆ. ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಒಬ್ರೊಬ್ರು ಮಾತಾಡಬಾರ್ದು, ಅಧಿಕಾರಿ ಹೇಳದಂಗೆ ಕೇಳಬೇಕು ಅನ್ನುವಂಥದ್ದನ್ನ ಇವರು ನಮ್ಮ ಮೇಲೆ ಏರ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿಯ ತಾಲೂಕ್ ಪಂಚಾಯಿತಿ ಇಒ ಅವರು ಬಹುಶಃ ಈ 75 ವರ್ಷದಲ್ಲಿ ನಡಿಲಾರದಂತ ಘಟನೆಗೆ ಇವರು ಸಾಕ್ಷಿ ಆಗಿದ್ದಾರೆ. ಬಾಗಿಲು ಹಾಕೊಂಡು ಒಳಗಡೆ ಲಂಚ ತಿನ್ನಕ್ಕೆ ಹೇಸಿಗೆ ತಿನ್ನಕ್ಕೆ ನಮಗೆ ಕಂಡುಬಿಡ್ತಾರೆ ಅಂತ ಹೇಳಿ ಲಂಚದ ಕಾಸಿಗಾಗಿ ಬಾಗಿಲಾಕೊಂಡು ಜೀವನ ಮಾಡುವಂತ ನಾಲಾಯಕ್ ಇಒ ಈ ತಾಲೂಕಿನಿಂದ ತೊಲಗಬೇಕು, ತೊಲಗದೆ ಈ ತಾಲೂಕು ಉದ್ಧಾರ ಆಗೋದಿಲ್ಲ. ನಾನು ಈ ಮೂಲಕ ನಮ್ಮ ಮಳವಳ್ಳಿ ಶಾಸಕರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈ ಸಾರ್ವಜನಿಕ ಸಭೆಯಲ್ಲಿ ಈ ಇಒ ಅವರು ಬಂದ ಮೇಲೆ ಮಳವಳ್ಳಿ ತಾಲೂಕಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತ ಆಗಿದ್ದಾವೆ. ಅದರಲ್ಲೂ ಬಡವರನ್ನ ಇವರು ಸಂಪೂರ್ಣವಾಗಿ ಶೋಷಣೆ ಮಾಡಿ ಅವರ ಸಮಾಧಿ ಮೇಲೆ ನಡೀಲಿಕ್ಕೆ ಇವರು ಹೊರಟಿದ್ದಾರೆ. ಆ ಕಾರಣದಿಂದ ಇವತ್ತು ಬಾಗಿಲು ಹಾಕೊಂಡು ತುರ್ತು ಪರಿಸ್ಥಿತಿಯನ್ನ ಏರ್ಲಿಕ್ಕೆ ಹೊರಟಿರುವಂತದನ್ನ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.